ಇವೆಲ್ಲನೂ ಅದರಲ್ಲಿ ಒಬ್ಬರಿಗೆ ಈ ಜಾಮೀನು ಸಿಕ್ಕದ, ಹಿಂಗೆ ಪ್ರತಿಯೊಂದು ಕೇಸ್ಗಳು. ಇವತ್ತು ನೋಡ್ರಿ, ಶಶಿ ತರೂರ್ ಮೇಲೆ ಆರೋಪಿ ತಮ್ಮ ಹೆಂಡತಿನ ಕೊಂದ್ರಪ್ಪ ಅಂತೇಳಿ, ಇವತ್ತದು ಯಾವುದೂ ಇಲ್ಲ, ಯಾವ ಶಿಕ್ಷಣವಾಗಿಲ್ಲ, ಹೊರಗದಾರ. ಅಂದ್ರೆ ಈ ರಾಜಕಾರಣಿಗಳು ವಿಶೇಷವಾಗಿ ಶಿಕ್ಷೆಗೆ ಗುರಿ ಆಗೋದು ಭಾಳ ಕಷ್ಟ, ಕಠಿಣ. ಇನ್ನು ಅಧಿಕಾರಿಗಳು ಹೆಚ್ಚಿಗೆ ಆಗೋದ್ರೆ ಇವ್ರ ಕೈಯಂತ ಅಧಿಕಾರಿಗಳು ತಪ್ಪಿಸ್ಕೊಳ್ತಿರ್ತಾರೆ. ಐ ಎ ಎಸ್ಸು ಅಥವಾ ಐ ಪಿ ಎಸ್ಸು ಅಥವಾ ನಮ್ಮ ಕೆ ಇ ಎಸ್ಸು ಕೆ ಪಿ ಎಸ್ಸು ಇಂಥದ್ರ ಪರೀಕ್ಷೆ ಪಾಸ್ ಆದಂಥ ಇವ್ರು ತಪ್ಪಿಸ್ಕೊಳ್ತಿರ್ತಾರೆ. ಇನ್ನು ಮತ್ತು ಇವ್ರನ್ನ ಆಳವರು ಅವರು ತಪ್ಪಿಸ್ಕೊಳ್ತಾರೆ. ಅಂದ್ರೆ ಇದು ಕೇವಲ ಈ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಮಾತ್ರ ಉಳಿದಿದ್ದ, ತಪ್ಪಿತಸ್ಥರಿತರ ಸಿಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಏನೋ ಸಿಗುವುದಿಲ್ಲ, ಏನೋ ಏನೇನೋ ಕಾರಣ ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಎಷ್ಟೋ ಸ್ಟ್ರಾಂಗ್ ಇದ್ರು ಸಹಿತ ಇಂಥ ಜನರಿಗೆ ಶಿಕ್ಷೆ ಎಷ್ಟು ಕೊಡಿಸೋದಪ್ಪ ಇವತ್ತಿನವರೆಗೂ ಅಂತಾರೆ. ಅಂದ್ರೆ ನಾವು ಈ ಸಂದರ್ಭದಲ್ಲಿ ಈ ಚರ್ಚೆನ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಇವಕ್ಕೊಂದು ತಾರ್ಕಿಕ ಅಂತ್ಯ ಆಗ್ಬೇಕು. ಈಗ 6 ತಿಂಗಳಪ್ಪ, 6 ತಿಂಗಳ ಇದು ಗೊತ್ತಾಗಲೇಬೇಕು ಏನು ದೇಶ ಮಾಡಿಸಿದ ಮಾಡ್ತಾ ಇದ್ದಾರೆ ನೇತೃತ್ವದಲ್ಲಿ. ಇದನ್ನು ತನಗೆ 6 ತಿಂಗಳ ಕ್ಲಿಯರ್ ಕಟ್ಟಿ ಬರ್ಬೇಕು, ಯಾರು ಎಷ್ಟೈತಿ, ಎಷ್ಟು ಆಸ್ತಿ ಹೊಡೆದ್ರೆ ಏನು ಮಾಡಿದಾರಂತೆ. ಬರೋದಷ್ಟೆಲ್ಲ ಅವ್ರಿಗೆ ಪ್ರೂವ್ ಮಾಡಿ ಶಿಕ್ಷಣ ಆಗ್ಬೇಕು, ಶಿಕ್ಷೆ ಆಗ್ತದೇನು ಅಂತಾರೆ. ಯಾಕಂದ್ರೆ ಶಿಕ್ಷೆ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವೆಲ್ಲ ಆಗಿದ್ದೇನು ಸುಳ್ಳಲ್ಲ, ನಿವೇಶನಗಳು ಬದಲಾಗಿದ್ದೇನು ಸುಳ್ಳಲ್ಲ. ಅನೇಕರು ಇವತ್ತು ಒಂದು 5,000 ಏನೋ 1,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ತಮ್ಮ ಎಚ್ ಡಿ ಕೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಅದ್ರಾಗ ಇನ್ನು ಈ 19 ವರ್ಷದ್ದೆಲ್ಲನೂ ಇವೆಲ್ಲ ಹಿಂದಂಥ ಒಂದು ಏನದಪ್ಪ ಅವೆಲ್ಲ ಘಟನೆಗಳನ್ನು ಅಥವಾ ಒಂದು ಅವ್ಯವಹಾರಗಳನ್ನು ಹೊರಗೆ ತೆಗೆದ ಅದನ್ನು ಪ್ರೂವ್ ಮಾಡಲಿಕ್ಕೆ ಕೊಟ್ರಪ್ಪ, ಅವೆಲ್ಲ ಪ್ರೂವ್ ಆದಪ್ಪ ಅಂತಂದ್ರೆ ಮತ್ತು ಶಿಕ್ಷೆ ಎಷ್ಟು ಮಂದಿ ಆಗ್ಬೋದು ಇದ್ರಾಗ ಅಂತ ಲೆಕ್ಕ ಹಾಕಿದರೆ ಭಾಳ ಕಷ್ಟ ಆಗ್ತದೆ. ಏನೋ ಒಂದು ಜನಾರ್ದನ್ ರೆಡ್ಡಿ ಭಾಳಷ್ಟು ಆಗಿದ್ದು, 1,000 ಕೋಟಿ ರೂಪಾಯಿ ಆಗಿದ್ದು, ಒಂದು ಸ್ವಲ್ಪ ಏನೋ ಜೈಲಿಗೆ ಅಡ್ಡಾಡಿ ಬಂದರು. ಇವತ್ತಿನಿಂದ ಯಾವುದೂ ಸುದ್ದಿ ಇಲ್ಲ, ಅವ್ರಿಗೇನು ಶಿಕ್ಷೆ ಆಯಿತು, ಅದ್ರೇನು ರಿಸಲ್ಟ್ ಆಯಿತು ಅನ್ನೋದು. ಅಂದ್ರೆ ನಿಧಾನಕ್ಕೆ ಇವೆಲ್ಲ ಮರ್ತು ಹೋಗುವಂಥ ವಿಷಯಗಳಾಗ್ತಾ ಇದ್ದಾವೆ. ಅದಕ್ಕೆ ಇದೇನು ಇರಲಿ, ಅಹೋರಾತ್ರಿ ಸ್ಟ್ರೈಕ್ ಮಾಡೋದನ್ನು ನಾವು ಲೈಕ್ ಮಾಡೋ ಇಲ್ಲಂತಲ್ಲ, ಆದರೆ ಲೈಕ್ ಮಾಡೋದ್ರಿಂದ ಅಥವಾ ಇದು ಮಾಡೋದ್ರಿಂದ ಏನಿದು ಪರಿಹಾರ ಆಗ್ತದೆ ಅಂತ ಏನಿಲ್ಲ, ಸಮಯ ಬಾಧಾಕೋತ ಹೋಗ್ತದೆ. ಮತ್ತು ಅದರಲ್ಲೂ ಇನ್ನು ಏನಿಲ್ಲ ರೀ, ಈ ಸಂದರ್ಭ ಮೇಲೆ ಹೇಳೋದು ಅಷ್ಟ, ಇವ್ರಿಗಿಂತ ನ್ಯಾಯಿಂದಾಗಲಿ ಮತ್ತೊಂದರಿಂದಾಗಲಿ ಶಿಕ್ಷೆ ಆಗೋದು ಭಾಳ ಲೇಟ. ಮತ್ತು ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್, ತಾರೀಖು ಪೇ ತಾರೀಖು, ತಾರೀಖು ಪೇ ತಾರೀಖು ಅಂತ ನೀವು ಕೇಳಿದಿರಿ ಆ ಡೈಲಾಗನ್ನು ಸನ್ನಿ ದೇವಲೊಂದು. ಆ ರೀತಿಯಾಗಿ ಇವು ಮುಂದೆ ಕೋತ ಹೋಗ್ತಾವೆ. ಅಷ್ಟು ನಾವು ಮರೆತು ಬಿಡ್ತಾ ಇದ್ದೀವಿ. ಏನಿದೆ ನಿಮಗಿದೆ ಒಂದು ಈ ಹಾಸನದ ರಾಜಕುಮಾರರಿಬ್ಬರದು ಕತಿ ಹೇಳಿ ಈಗ ಜನ ಮರಿತಾ ಇದ್ದಾರೆ, ಇನ್ನೊಂದು ದೊಡ್ಡ ದಿವಸ ಅದನ್ನು ಮರೆತು ಬಿಡ್ತಾರೆ. ಇಂಥ ಅನೇಕ ಘಟನೆಗಳಾಗಿದ್ದಾವೆ. ಮತ್ತು ಇನ್ನು ಭೂಮಾಫಿಯಾ ಅದು ಇದು ಅದೇ ದೊಡ್ಡ ವಿಷಯ ಅಂತ ಅವ್ರು ಜನಸಾಮಾನ್ಯರಿಗೆ ಅನಿಸ್ತಾ ಇಲ್ಲ, ಏನೋ ತೊಗೊಂಡಿರ್ಬೋದು ಅಂತ ಅನಿಸ್ತಿರ್ಬೋದು. ನಮ್ಮ ಜನರು ಮರೆತು ಬಿಡ್ತಾರೆ. ಇನ್ನೊಂದು ಆದಷ್ಟು ಡಿಸ್ಕಷನ್ ಆಗ್ತದೆ. ಒಂದು ಈಗ ಆಯೋಗ ಅಂತ ನೇಮಿಸ್ತಾ ಇದ್ದಾರೆ, ಇನ್ನು ಆಯೋಗ 6 ತಿಂಗಳ ಬರೋದು, ಅಷ್ಟು ಹಂಗೆ ಮುಂದೆ ಹೋಗ್ಕೋತ ಹೋಗ್ತಾರೆ. ಅಷ್ಟರೊಳಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿಲ್ಲ, ಯತ್ನಾಳು ಅಡ್ಜಸ್ಟ್ಮೆಂಟ್, ಎಲ್ಲರೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಯತ್ನಾಳು ಹಿಡ್ಕೊಂಡು ಅಡ್ಜಸ್ಟ್ ಆಗ್ತಾರೆ. ಈ ರಾಜಕಾರಣಿಗಳು ಯಾರು ಆರೋಪ ಮಾಡ್ತಾರೆ ಅವರು ಸಹಿತ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಒಗ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆಗೆ ನಮ್ಮ ಮುಡಾ ಸಲುವಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ BJP ಗರು. ಇದು ನಿಜವಾಗಿಯೂ ಇವರು ತಾರ್ಕಿಕ ಅಂತ ಕಾಣಿಸ್ತಾರ? ಈಗಂತೂ ಸೆಂಟ್ರಲ್ ಗೌರ್ಮೆಂಟದ್ದು ಒತ್ತಡದ ಇಲ್ಲ, ನೀವು ಮಾಡಲೇಬೇಕು, ಪ್ರೆಷರ್ ತರಬೇಕು, ಇವ್ರು ಸಿಕ್ಕೊಂಡಿದ್ದಾರೆ ಸಿದ್ದರಾಮಯ್ಯರಂತೇನು ಪ್ರೆಷರ್ ಮಾಡಿಸಿ ಮಾಡಿಸ್ತಾ ಇದ್ದಾರೆ. ಆದರೆ ಎಲ್ಲಿವರೆಗೆ ಇದು ಅಂತೇಳಿ, ಮತ್ತು ಸೆಂಟ್ರಲ್ ಗೌರ್ಮೆಂಟು ಸಹಿತ ಅದಕ್ಕೂ ಈಗ ಅಳಿ ಉಳಿನ ಪ್ರಶ್ನೆ ಮುಂದೆ ಬಿಟ್ಟದೆ. ಹಿಂದಾಗಿದ್ದರೆ ಒಂದು ಬೇರೆ ಇತ್ತು. ಇವತ್ತು ಈ NDA ಸರ್ಕಾರದಿಂದ ಈ ಒಂದು ಏನಪ್ಪ ಅಂದ್ರೆ ಸರ್ಕಾರ ರಚನೆ ಮಾಡ್ಕೊಂಡದ. ಹೀಗಾಗಿ ಅವರು ಸಹಿತ ಅಲ್ಲಿ